ಎಸ್ ಗುಜರಾತ್ ಚುನಾವಣೆ ಆಯ್ತು ಹೀಗಾದ ಮೇಲೆ ಬಿಜೆಪಿ ಹೈಕಮಾಂಡ್ ನ ಚಿತ್ತ ಎಲ್ಲಿದೆ ಅಂತ ಹೇಳಿದ್ರೆ ಅಕ್ಷರಶಃ ಅದು ಯು ಆರ್ ಅಬ್ಸಲ್ಯೂಟ್ಲಿ ರೈಟ್ ರಾಜ್ಯದತ್ತ ಇದೆ ಕರ್ನಾಟಕದತ್ತ ಬಿಜೆಪಿ ನಾಯಕರ ಚಿತ್ತ ಇದೆ ಮುಂಬರುವಂತ ವಿಧಾನಸಭಾ ಚುನಾವಣೆಗೆ ರಂಗ ತಾಲೀಮು ನಡೀತಾ ಇದೆ ಹೇಗಿರಬೇಕು ಏನಾಗಬೇಕು ಯಾವ ರೀತಿ ರಣತಂತ್ರವನ್ನ ರೂಪಿಸಬೇಕು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಜ್ಯ ಪ್ರವಾಸಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ ಚುನಾವಣಾ ಚಾಣಕ್ಯ ನಾಳೆಯಿಂದ 3 ದಿನ ಅಮಿತ್ ಶಾ ರಾಜ್ಯ ಪ್ರವಾಸವನ್ನ ಹಮ್ಮಿಕೊಂಡಿದ್ದಾರೆ 3 ದಿನ ರಾಜ್ಯದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪ್ರವಾಸವನ್ನ ಕೈಗೊಳ್ಳುತ್ತಾ ಇದ್ದಾರೆ ಕರ್ನಾಟಕ ಕುರುಕ್ಷೇತ್ರ ಗೆದ್ದು ಬೀಗೋದಕ್ಕೆ ಚಾಣಕ್ಯ ತಂತ್ರಗಾರಿಕೆಯನ್ನ ರೂಪಿಸೋದಕ್ಕೆ ತಯಾರಾಗಿದ್ದಾರೆ ಹಾಗಿದ್ರೆ ರಾಜ್ಯದಲ್ಲಿ ಮ್ಯಾಜಿಕ್ ಮಾಡ್ತಾರ ಅಮಿತ್ ಶಾ ಅಮಿತ್ ಶಾ ಅವರ ಪ್ರವಾಸದ ವಿವರ ಹೇಗಿದೆ ನಾಳೆ ರಾತ್ರಿ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ವಾಸ್ತವ್ಯವನ್ನ ಹೂಡಲಿದ್ದಾರೆ ಡಿಸೆಂಬರ್ 30 ರಂದು ರಾಜ್ಯದ ಪ್ರಮುಖ ಇವರು ಡ್ರ್ಯಾಗನ್ ಫ್ರೂಟ್ ಕೃಷಿ ಮಾಡಿ ಪ್ರತಿ ಎಕರೆಗೆ 1 ವರ್ಷಕ್ಕೆ 12 ಲಕ್ಷ ಸಂಪಾದನೆ ಮಾಡ್ತಾರೆ ನೀವು ಮಾಡಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಮುಖ ಬಿಜೆಪಿ ನಾಯಕರ ಭೇಟಿಗೆ ಸಮಯವನ್ನ ನಿಗದಿ ಮಾಡ್ಕೊಂಡಿದ್ದಾರೆ ಡಿಸೆಂಬರ್ 30 ಮಧ್ಯಾಹ್ನ 1:35 ಕ್ಕೆ ಮಂಡ್ಯ ಜಿಲ್ಲೆಗೆ ಭೇಟಿಯನ್ನ ನೀಡಲಿದ್ದಾರೆ ಡಿಸೆಂಬರ್ 30 ರಂದು ಮಧ್ಯಾಹ್ನ 1:45 ಕ್ಕೆ ಸರ್ಕಾರಿ ಬಾಲಕರ ಕಾಲೇಜಿಗೆ ಭೇಟಿ ನೀಡುತ್ತಾರೆ ಮಧ್ಯಾಹ್ನ 3 ಗಂಟೆವರೆಗೂ ಕೂಡ ಸಾರ್ವಜನಿಕ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಅಮಿತ್ ಶಾ ಅನ್ನುವಂತ ಮಾಹಿತಿ ಇದೆ ಡಿಸೆಂಬರ್ 30 ಸಂಜೆ 4:30 ಕ್ಕೆ ಗೆಜ್ಜಲಗೆರೆಯಲ್ಲಿ ಮೆಗಾ ಡೈರಿ ಉದ್ಘಾಟನೆ ಇದೆ ಬಳಿಕ ಮಂಡ್ಯದಿಂದ ಸಂಜೆ 4:50 ಕ್ಕೆ ಬೆಂಗಳೂರಿಗೆ ವಾಪಸ್ ಬರ್ತಾರೆ ಡಿಸೆಂಬರ್ 30 ರಾತ್ರಿ 8 ರಿಂದ 9:30 ವರೆಗೂ ಕೂಡ ಪಕ್ಷದ ನಾಯಕರ ಜೊತೆ ಸಭೆಯನ್ನ ನಡೆಸುತ್ತಾರೆ ಡಿಸೆಂಬರ್ 31 ರಂದು ಬೆಳಗ್ಗೆ 8:30 ಕ್ಕೆ ಪಕ್ಷದ ನಾಯಕರ ಜೊತೆ ಚರ್ಚೆ ನಡೆಯುತ್ತೆ ಚುನಾವಣೆಗೆ ಸಂಬಂಧಪಟ್ಟಂತೆ ಡಿಸೆಂಬರ್ 31 ಬೆಳಗ್ಗೆ 10:55 ಕ್ಕೆ ದೇವನಹಳ್ಳಿಯ ಆವತಿಯಲ್ಲಿ ಒಂದು ಭೂಮಿ ಪೂಜೆ ನೆರವೇರಿಸುತ್ತಾರೆ ಅವತ್ತೆ ಮಧ್ಯಾಹ್ನ 3 ರಿಂದ ಬಿಜೆಪಿ ಭೂತ ಅಧ್ಯಕ್ಷರ ಜೊತೆ ಮಹತ್ವದ ಸಭೆ ಕೂಡ ಇದೆ ಇನ್ನು ಡಿಸೆಂಬರ್ 31 ರಂದು ಸಂಜೆ 7:10 ಕ್ಕೆ ಯಲಹಂಕ ವಾಯುನೆಲೆಯಿಂದ ದೆಹಲಿಗೆ ವಾಪಸ್ ಪ್ರಯಾಣವನ್ನ ಬೆಳೆಸುತ್ತಾರೆ ಇದಿಷ್ಟು ಅಮಿತ್ ಶಾ ಅವರ ಪ್ರವಾಸದ ವಿವರ ಇವರು ಡ್ರ್ಯಾಗನ್ ಫ್ರೂಟ್ ಕೃಷಿ ಮಾಡಿ ಪ್ರತಿ ಎಕರೆಗೆ 1 ವರ್ಷಕ್ಕೆ 12 ಲಕ್ಷ ಸಂಪಾದನೆ ಮಾಡ್ತಾರೆ ನೀವು ಮಾಡಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ